ನಾನಿವತ್ತು ಸವಿಗನ್ನಡ 3ನೇ ತರಗತಿ ಪಠ್ಯಪುಸ್ತಕದಿಂದ ಒಂದು ಕಥೆಯನ್ನು ಆರಿಸ್ಕೊಂಡಿದ್ದೀನಿ. ಅದಕ್ಕೆ ಇದನ್ನು ನಾವು ಬೆರಳು ಪಪೆಟ್ಸ್ ಅಥವಾ ಫಿಂಗರ್ ಪಪೆಟ್ಸ್ ಅಂತ ಕರಿತೀವಿ. ಇದನ್ನು ಉಪಯೋಗಿಸ್ಕೊಂಡು ಒಂದು ರೀಡ್ ಅಲೌಡ್ ಸ್ಟೋರಿ ಅಥವಾ ಓದಿ ಹೇಳುವ ಕತೆ ಮಾಡ್ತಾ ಇದ್ದೀವಿ. ಪಾಠ ನನ್ನ ಕನಸು. ಒಂದು ದಟ್ಟವಾದ ಕಾಡು, ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವ ಎತ್ತರವಾದ ಮರ ಗಿಡಗಳು, ಮರಗಳನ್ನು ಬಳಸಿ ಮುಗಿಲೆತ್ತರಕ್ಕೆ ಹಬ್ಬುತ್ತಿರುವ ಬಳ್ಳಿಗಳು, ಹಸಿರಿನ ನಡುವೆ ಬಣ್ಣ ಬಣ್ಣದ ಚಿತ್ತಾರ ಮೂಡಿಸಿರುವ ಹೂವು ಹಣ್ಣುಗಳು, ದುಂಬಿಯ ಜೈಂಕಾರ, ಪಕ್ಷಿಗಳ ಕಲರವ, ನಡುವೆ ತೇಲಿ ಬರುತ್ತಿರುವ ಕೋಗಿಲೆಯ ದನಿ, ಕುಹೂ ಕುಹೂ ಕುಹೂ, ಜುಡು ಜುಡು ಹರಿಯುತ್ತಿರುವ ಝರಿಯ ನಿನಾದ. ಇಂತಹ ಸುಂದರವಾದ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯ ತಾಣವಾಗಿತ್ತು. ಒಂದು ಮುಂಜಾನೆ ಕಾಡಿನ ಕಲರವದ ನಡುವೆ ಹೆಜ್ಜೆಯ ಸಪ್ಪಳವು ಪ್ರಾಣಿಗಳ ಕಿವಿಯನ್ನು ನಿಮಿರುವಂತೆ ಮಾಡಿತು. ಚಿಕ್ ಚಿಕ್ ಟಕ್ 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 ಚಿಕ್, ಏನೆಂದು ನೋಡುವಷ್ಟರಲ್ಲಿ ಮರದ ಬುಡಕ್ಕೆ ಬಿದ್ದ ಕೊಡಲಿ ಹೊಡೆತದಿಂದ ಪಕ್ಷಿಗಳು ಚೀರುತ್ತಾ ಹಾರಿದವು. ಚೀವ್ 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 ಚೀವ್. ಸನಿಹದಲ್ಲಿದ್ದ ಪ್ರಾಣಿಗಳು ಭಯಮಿಶ್ರಿತ ಕುತೂಹಲದಿಂದ ಯಾರದು ಯಾರದು ಎಂದು ತಿರುಗಿ ನೋಡಿದವು. ಮಾನವನನ್ನು ಕಂಡು ಸಿಟ್ಟುಗೊಂಡು ವಾದಕ್ಕೆ ಮುಂದಾದವು. ಮೊದಲ ಬಂದದ್ದು ಮೊಲ. ಓ ಮಾನವ, ನಿನಗಿನ್ನೂ ಬುದ್ಧಿ ಬರಲಿಲ್ಲವೇ? ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸುತ್ತಿದೆ, ಆದರೂ ಕಾಡಿನ ನಾಶಕ್ಕೆ ಮುಂದುವರಿದೆಯಲ್ಲ. ಛೀ, ಅವಿವೇಕಿ. ಆಗ ಮಾನವ, ಅಂಜುಬುರಕ ಪ್ರಾಣಿಯೇ, ನೀನು ಮಾನವನನ್ನು ಅವಿವೇಕಿ ಎನ್ನುತ್ತೇಯಲ್ಲ, ನಮ್ಮ ಬುದ್ಧಿವಂತಿಕೆ ನಿನಗೇನು ಗೊತ್ತು? ಆವಾಗ ಬಂದಿದ್ದು ಜಿಂಕೆ. ಹೇಳಪ್ಪ ನೀನು, ಹೇಳಪ್ಪ ನಿಮ್ಮ ಜಾಣತನವನ್ನು, ನಾವೂ ಸ್ವಲ್ಪ ತಿಳಿಯುತ್ತೇವೆ. ಆಕಾಶದಲ್ಲಿ ಹಾರುವ ವಿಮಾನ, ನೀರಿನ ಮೇಲೆ ಚಲಿಸುವ ದೋಣಿಗಳು, ಹಡಗುಗಳನ್ನು ಸೃಷ್ಟಿಸಿದ್ದೇವೆ, ಇದಿಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆಗೆ? ಅಷ್ಟರಲ್ಲಿ ಒಂದು ಆಮೆ ಬಂತು. ಡ್ರಾಯಿಂಗ್ 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 ಡ್ರಾಯಿಂಗ್. ಪಕ್ಷಿಯನ್ನು ನೋಡಿ ವಿಮಾನವನ್ನು, ಜಲಚರಗಳನ್ನು ನೋಡಿ ದೋಣಿ ಹಡಗುಗಳನ್ನು ನಿರ್ಮಿಸಿರುವೆ, ಇದರಲ್ಲಿ ನಿಮ್ಮ ಸ್ವಂತಿಕೆ ಏನು? ಆಗ ಮಾನವ, ಸುಂದರವಾಗಿ ಕಾಣಲು ಉಡುಗೆ ತೊಡುಗೆಗಳನ್ನು ಸೃಷ್ಟಿಸಿದ್ದೇವೆ, ನಿಮಗಿದು ತಿಳಿದಿಲ್ಲವೇ? ಆಗ ಜಿಂಕೆ ಹೇಳಿತು, ಮೊದಲಿಗೆ ನಮ್ಮ ಚರ್ಮವನ್ನೇ ಧರಿಸುತ್ತಿದ್ದೀರಿ, ನೆನಪಿಸಿಕೊಳ್ಳಿ, ನಿಮ್ಮ ಬಟ್ಟೆಯಲ್ಲೇನು ವಿಶೇಷ? ಪ್ರಾಣಿ ಪಕ್ಷಿ ಕೀಟಗಳ ಮೈಬಣ್ಣಕ್ಕೆ ಮನಸೋತು ನಮ್ಮಂತೆ ಸುಂದರವಾಗಿ ಕಾಣಲು ಬಟ್ಟೆಗಳನ್ನು ಸಿದ್ಧಪಡಿಸಿರುವೆ, ಸಹಜ ಸೌಂದರ್ಯ ನಮ್ಮದು, ತಿಳಿಯಿತೇ? ಅಷ್ಟರಲ್ಲಿ ಬಂದಿತು ಒಂದು ಕಪ್ಪೆ. ಜಿಂಕೆಯ ಕಣ್ಣಿನಂತಹ ಕಣ್ಣು, ನವಿಲಿನ ನಡಿಗೆಯಂತಹ ನಡಿಗೆ, ಕೋಗಿಲೆಯ ದನಿಯಂತಹ ದನಿ, ಇರಬೇಕು ಎಂದೆಲ್ಲ ಹೇಳುವ ನೀವು ಸುಂದರರೋ ಅಥವಾ ನಾವು ಸುಂದರವೋ?
ಅಷ್ಟರಲ್ಲಿ ಒಂದು ಹುಲಿ ಬಂತು. ಅಗತ್ಯ ವಸ್ತುಗಳನ್ನು ಉತ್ಪಾದಿಸುವ ನಿಮ್ಮ ಕಾರ್ಖಾನೆಗಳು ಹೊಗೆ ಹಾಗೂ ಕಲ್ಮಶವನ್ನು ಹೊರಹಾಕುತ್ತವೆ. ಅದರಿಂದ ಗಾಳಿ, ಮಣ್ಣು, ನೀರು ಮಲಿನವಾಗುತ್ತವೆ. ಇದೇಕೆ ನಿನಗೆ ತಿಳಿಯುತ್ತಿಲ್ಲ? ಬಯಲಿನಲ್ಲಿ ವಾಸ ಮಾಡುವ ನಿಮಗೇನು ಗೊತ್ತು ನಾವು ಕಟ್ಟಿರುವ ಸುಂದರವಾದ ಮನೆಗಳ ಬಗ್ಗೆ? ಬಂದು ನೋಡಿ, ನಮ್ಮ ಬುದ್ಧಿವಂತಿಕೆ ನಿಮಗೇ ತಿಳಿಯುತ್ತದೆ. ಅಷ್ಟರಲ್ಲಿ ಒಂದು ಆನೆ ಅಲ್ಲಿಗೆ ಬರುತ್ತದೆ. ಗೀಜಗನಗೂಡು, ಜೇನುಗೂಡು, ಗೆದ್ದಲು ಹುಳು ಕಟ್ಟುವ ಹುತ್ತಗಳು, ಇಷ್ಟು ಸುಂದರ, ಸುರಕ್ಷಿತ. ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಅಂತ ಹೇಳ್ತು. ನಿಮಗೆ ಇದೆಲ್ಲ ಹೇಗೆ ತಿಳಿಯಿತು ಅಂತ ಕೇಳಿದ ಮಾನವ. ಅಷ್ಟರಲ್ಲಿ ಅಲ್ಲಿಗೆ ಒಂದು ಚಿರತೆ ಬಂತು. ನಮ್ಮಲ್ಲಿ ಕೆಲವರು ವರ್ಷದಲ್ಲಿ ಕೆಲವು ತಿಂಗಳು ದೇಶ ವಿದೇಶಗಳಿಗೆ ವಲಸೆ ಹೋಗುತ್ತೇವೆ. ಅಲ್ಲಿ ಗೆಳೆಯರೊಂದಿಗೆ ಚರ್ಚಿಸುತ್ತೇವೆ. ನಿನಗಿದು ತಿಳಿಯದೆ? ಅಷ್ಟರಲ್ಲಿ ಒಂದು ಮರಾನು ಹೇಳ್ತು, ಏ ಮಾನವ, ನೀನು ಏನೇ ಮಾಡಿದ್ದರು ಅಥವಾ ಮುಂದೆ ಮಾಡಿದರು ಅದು ಈ ಪ್ರಕೃತಿಯ ಪ್ರಭಾವದಿಂದ, ಪ್ರಕೃತಿಯ ಅಂಗವಾದ ಕಾಡಿನ ನಾಶದಿಂದ ನಿನ್ನ ಸಂತತಿಯ ನಾಶವೆಂಬುದು ಮೊದಲು ಅರಿತಿಕೊ. ಕಾಡಿನ ಸಂರಕ್ಷಣೆಗೆ ಮುಂದಾಗು. ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ. ನೀನು ಬದುಕುವ ಜೊತೆಗೆ ಪ್ರಕೃತಿಯ ಉಳಿವಿಗೆ ನಿನ್ನ ಬುದ್ಧಿವಂತಿಕೆಯನ್ನು ತೋರಿಸು. ಏಳು, ಎಚ್ಚರಗೊಳ್ಳು, ಸಮಯ ಮೀರುವ ಮುನ್ನ ಎದ್ದೇಳು. ಅಷ್ಟರಲ್ಲಿ ಯಾರೋ ಕೂಗ್ದಂಗಾಯ್ತು, ರಾಜು ಎದ್ದೇಳಪ್ಪ, ಏಳು, ಶಾಲೆಗೆ ತಡವಾಯ್ತು. ರಾಜು ಎದ್ದು, ಅಮ್ಮ ಅಮ್ಮ, ನನಗೆ ಕನಸು ಬಿದ್ದಿತ್ತು. ಎಂಥ ಕನಸು ಗೊತ್ತಾ? ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮನುಷ್ಯನ ಮನ ಪರಿವರ್ತನೆ ಮಾಡಿದವು. ಅಲ್ಲಿ ಎಷ್ಟೆಲ್ಲ ಪ್ರಾಣಿಗಳು ಇದ್ವು ಗೊತ್ತಾ? ಅಷ್ಟರಲ್ಲಿ ಅಮ್ಮ, ಹೌದಾ, ನಿಜವಾಗಿಯೂ ಇದು ಒಳ್ಳೆಯ ಕನಸೇ ರಾಜು. ನಿನ್ನೆ ರಾತ್ರಿ ಕಾಡಿನ ಕಥೆ ಓದಿ ಮಲಗಿದ್ಯಲ್ಲ, ಅದಕ್ಕೆ ಈ ರೀತಿ ಕನಸು ಬಿದ್ದಿದೆ. ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ. ನೋಡು, ಈ ಕೋಳಿ ಕೂಗಿ ಎಲ್ಲರನ್ನು ಕುಕ್ಕು ಕುಕ್ಕು ಅಂತ ಎಚ್ಚರಿಸುತ್ತದೆ. ಏಳು ಏಳು ಬೇಗ ಅಂತ ಹೇಳಿದ್ಲು. ಹೀಗೆ ರಾಜು ಎದ್ದು ಶಾಲೆಗೆ ಹೊರಟ.